नमस्कार वीक्षकरे वीक्षकरे राज्य विधानसभा चुनाव मत एणिके क्षणगणने आरंभवागिदे। क्षण क्षणकू कुतूहल हेच्चागिदे। एग्जिट पोल्गळु विविध रीतिया वरदी नीडिरुव हिन्नेलेयल्लि ई ओंदु कुतूहल इदीग दुप्पट्टागिदे अंतने हेळबहुदु। सद्य चुनावणेय फलितांश हिन्नेलेयल्लि एल्लेल्लू कूड राजकीयद कुरितागि चर्चेगळु नडेयता इदे। बस्सिनल्लि रस्तेगळल्लि फोन्गळल्लि स्नेहितरोंदिगे मातनाडुवाग संबंधिकरोंदिगे मातनाडुवाग हीगे राजकीय आसक्तरु याव पक्ष अधिकारक्के बरबहुदु यारु मुख्यमंत्री आगबहुदु एंबित्यादि विचारगळन्नु चर्चे माडुत्तिद्दारे। ಇದೆಲ್ಲದರ ನಡುವೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ ಎಣಿಕೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ। ಚುನಾವಣೋತ್ತರ ಸಮೀಕ್ಷೆಗಳು ಅತಂತ್ರ ಫಲಿತಾಂಶದ ಬಗ್ಗೆ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮಬಲದ ಹೋರಾಟ ನಡೆಯಲಿದೆ ಅಂತ ಹೇಳಿರೋದು ಫಲಿತಾಂಶದ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳುವಂತೆ ಮಾಡಿದೆ। ಈಗಾಗಲೇ ರಾಜ್ಯದಂತ ಗೆಲುವು ಸೂಲಿನ ಬಗ್ಗೆ ಬೆಟ್ಟಿಂಗ್ ಕೂಡ ಜೋರಾಗಿ ನಡೆಯತಾ ಇದೆ। ಇನ್ನು ಈ ಒಂದು ಮುಖ್ಯ ಫಲಿತಾಂಶಕ್ಕೆ ಮುನ್ನ ಕೋಡಿಮಠದ ಶ್ರೀಗಳು ರಾಜ್ಯ ರಾಜಕೀಯದ ಬಗ್ಗೆ ಹೇಳಿದ ಭವಿಷ್ಯ ಈಗ ಮತ್ತೆ ಚರ್ಚೆಗೆ ಬಂದಿದೆ। ಜನವರಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡಿದ್ದ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು। ಜೊತೆಗೆ ಈ ಬಾರಿ ಚುನಾವಣೆಯಲ್ಲಿ ಹಲವು ದೊಡ್ಡ ದೊಡ್ಡ ತಲೆಗಳು ಸೋಲು ಕಾಣಲಿವೆ ಅಂತ ಹೇಳಿರೋದು ತೀವ್ರ ಕುತೂಹಲವನ್ನು ಕೆರಳಿಸಿದೆ। ಈ ಹಿಂದೆ ರಾಜ್ಯದ ರಾಜಕೀಯದ ಬಗ್ಗೆ ಭವಿಷ್ಯ ನುಡಿದಿದ್ದ ಅವರು ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇದೆ, ಚುನಾವಣೆವರೆಗೂ ಪಕ್ಷಾಂತರ ನಡೆಯುತ್ತಲೇ ಇರುತ್ತದೆ, ಎಲ್ಲಾ ಪಕ್ಷಗಳು ಹೊಂದಾಣಿಕೆಯಲ್ಲಿ ಹೋಗುವುದು ಕಷ್ಟ, ಚುನಾವಣೆವರೆಗೂ ಏನು ಹೇಳಲು ಸಾಧ್ಯವಿಲ್ಲ, ಎಲ್ಲ ಛಿದ್ರ ಆಗುವ ಸಾಧ್ಯತೆ ಇದೆ, ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅಂತ ಹೇಳಿದ್ರು। ಇನ್ನು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತ ಎಂದಿದ್ರು ಕೂಡ ಕಾಂಗ್ರೆಸ್ ನಾಯಕರು ಮಾತ್ರ ಬಹಳನೇ ಆತ್ಮವಿಶ್ವಾಸದಲ್ಲಿದ್ದಾರೆ। 130ರಿಂದ 140 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನುವ ವಿಶ್ವಾಸ ಕಾಂಗ್ರೆಸ್ ನಾಯಕರದ್ದು। ಇನ್ನು ಬಿಜೆಪಿ ನಾಯಕರು ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ಸುಳ್ಳಾಗಲಿದ್ದು ಮತ್ತೆ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ತಿದ್ದಾರೆ। ಇನ್ನೊಂದು ಕಡೆ ಜೆಡಿಎಸ್ ಕಿಂಗ್ ಮೇಕರ್ ಆಗುವ ವಿಶ್ವಾಸದಲ್ಲಿದೆ। ಮತದಾನ ಮುಗಿದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಂಗಾಪುರಕ್ಕೆ ತೆರಳುತ್ತಾರೆ, ಅಲ್ಲಿಂದಲೇ ರಾಜಕೀಯ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಎರಡೂ ಪಕ್ಷಗಳ ನಾಯಕರು ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದೆ ಅಂತ ಮೂಲಗಳಿಂದ ಮಾಹಿತಿ ಇದೆ। ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದರೆ ಚೆಂಡು ಜೆಡಿಎಸ್ ಅಂಗಳಕ್ಕೆ ಬೀಳಲಿದೆ। ಈ ಎರಡೂ ಪಕ್ಷಗಳಲ್ಲಿ ಯಾವುದು ಉತ್ತಮ ಪಕ್ಷ ಅನ್ನೋದನ್ನ ಪಕ್ಷದ ಅಂದರೆ ಜೆಡಿಎಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಲಿದ್ದಾರೆ। ಈಗಾಗಲೇ ಎರಡೂ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಕೈಸುಟ್ಟುಕೊಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ಪಕ್ಷದ ಜೊತೆ ಹೋಗ್ತಾರೆ ಅಥವಾ ತಟಸ್ಥವಾಗಿ ಉಳಿತಾರ ಅನ್ನುವ ಕುತೂಹಲ ಎದುರಾಗಿದೆ। ಎಲ್ಲ ಗೊಂದಲಗಳಿಗೆ ಮೇ 13ರ ಸಂಜೆ ವೇಳೆಗೆ ತೆರೆ ಬೀಳಲಿದೆ। ಆದರೆ ಇದೆಲ್ಲದರ ನಡುವೆ ಮತ್ತೊಂದು ಸ್ಫೋಟಕ ಸುದ್ದಿ ಆಚೆ ಬಂದಿದೆ। ಅದೇನಪ್ಪ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ। ಈ ಒಂದು ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ। ಗೋವಾದಲ್ಲಿ ಆದಂತೆ ಇಲ್ಲಿಯೂ ಕೂಡ ಸರ್ಕಾರ ರಚಿಸುತ್ತೇವೆ ಅಂತ ಹೇಳಿರುವುದು ರಾಜಕಾರಣದಲ್ಲಿ ಬಿರುಗಾಳಿ ಸೃಷ್ಟಿಸಿದೆ। ವಾರ ಮತದಾನದ ಬಳಿಕ ಲಖನ್ ಜಾರಕಿಹೊಳಿ ನೀಡಿರುವ ಹೇಳಿಕೆ ಈಗ ಭಾರೀ ಸುದ್ದಿಯಾಗ್ತಾ ಇದೆ। ಬಿಜೆಪಿ 120 ಸೀಟ್ಗಳನ್ನು ಪಡೆಯುತ್ತೆ, ಕಾಂಗ್ರೆಸ್ಗೆ 80 ಸ್ಥಾನ ಬರುತ್ತೆ, ಅದರಲ್ಲಿ 20 ಶಾಸಕರು ಬಿಜೆಪಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದಲ್ಲದೆ ಕಳೆದ ಬಾರಿ ಗೋವಾದಲ್ಲಿ ಏನಾಗಿದೆಯೋ ಅದೇ ಕರ್ನಾಟಕದಲ್ಲೂ ಸಂಭವಿಸಲಿದೆ ಅಂತ ಹೇಳಿರೋದು ಈಗ ರಾಜಕಾರಣದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಅಧಿಕಾರ ಬರದೇ ಇದ್ದರೆ ಆ ಪಕ್ಷದಲ್ಲಿ ಇದ್ದು ಏನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಬರ್ತಾರೆ, ಗೋವಾದಲ್ಲಿ ಹೇಗಾಯ್ತಲ್ಲ ಇಲ್ಲಿಯೂ ಕೂಡ ಹಾಗೇ ಆಗುತ್ತೆ, ಯಾರ ನೇತೃತ್ವದಲ್ಲಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಮತ್ತೆ 20 ಜನ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಸರ್ಕಾರ ಹೋಯಿತು, ಕೊರೋನಾ ಬಂತು, ಅವರು ಇನ್ನೇನು ಸಚಿವೆ ಆಗ್ತಾರೆ, ನಾನು ಪಕ್ಷೇತರನಾಗಿ ಇರ್ತೇನೆ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ್ದ ಅವರು ಗೋಕಾಕ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಕನಿಷ್ಠ 50,000 ಮತಗಳ ಅಂತರದಿಂದ ಜಯಗಳಿಸಲಿದ್ದಾರೆ. ರಮೇಶ್ ಜಾರಕಿಹೊಳಿ ಕೇವಲ ಗೋಕಾಕ್ನಲ್ಲಿ ಮಾತ್ರ ಅಲ್ಲ, ಇಡೀ ಬೆಳಗಾವಿಯಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಜನಾನುರಾಗಿ ಅನಿಸಿಕೊಂಡಂತಹ ವ್ಯಕ್ತಿ. ಅವರನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡ ನಾಯಕರೆಲ್ಲ ಗೋಕಾಕ್ ಕ್ಷೇತ್ರಕ್ಕೆ ಬಂದಿದ್ದು ನಿಜವಾದರೂ ಕೂಡ ರಮೇಶ್ ಅವರ ಪ್ರಭಾವದ ಮೇಲೆ ಅದು ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಹೇಳಿದರು. ಇನ್ನು ರಮೇಶ್ ಜಾರಕಿಹೊಳಿ ಅವರನ್ನು ಕಾಂಪ್ರಮೈಸ್ ಮಾಡಿಸಲು ಈ ರೀತಿ ಮಾಡಲಾಗ್ತಾ ಇದೆ. ವಿಷಕನ್ಯೆ ಬಗ್ಗೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ತಿಳಿಯಲಿದೆ, ಸಿಡಿಗಳನ್ನು ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಲಾಗ್ತಿದೆ ಅಂತ ಲಖನ್ ಜಾರಕಿಹೊಳಿ ದೂರಿದ್ರು. ಇನ್ನು ಎಕ್ಸಿಟ್ ಪೋಲ್ಗಳ ವಿಚಾರಕ್ಕೆ ಬರೋದಾದರೆ ಅತಂತ್ರ ಫಲಿತಾಂಶದ ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ತಮ್ಮದೇ ಆದ ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಸಚಿವ ಆರ್ ಅಶೋಕ್ ಅವರು ಕೂಡ ನಾವೇನು ಸನ್ಯಾಸಿಗಳಲ್ಲ, ನಾವು ಅಧಿಕಾರ ಮಾಡೋದಕ್ಕೆ ಬಂದಿರೋದು, ಬಹುಮತ ಬಂದಿಲ್ಲ ಅಂದರೆ ಪ್ಲಾನ್ ಬಿ ರೆಡಿ ಇದೆ ಅನ್ನುವ ಮೂಲಕ ಆಪರೇಷನ್ ಕಮಲದ ಬಗ್ಗೆ ಸುಳಿವು ನೀಡಿದ್ದಾರೆ.
ಇನ್ನು ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಆಪರೇಷನ್ ಹಸ್ತ ಮಾಡುವ ಇರಾದೆಯಲ್ಲಿದೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಸಂಭಾವ್ಯ ವಿಜೇತ ಪಕ್ಷೇತರ ಅಭ್ಯರ್ಥಿಗಳನ್ನು ಸಂಪರ್ಕಿಸಿ ಬೆಂಬಲವನ್ನು ಕೇಳಿದ್ದಾರೆ. ಜೆಡಿಎಸ್ ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆ ಇದ್ದು ಹೆಚ್ ಡಿ ಕುಮಾರಸ್ವಾಮಿ ಅವರು ಯಾವ ಪಕ್ಷದ ಕಡೆ ಹೋಗ್ತಾರೆ ಎಂಬುದೇ ಈಗಿನ ಕುತೂಹಲ ಆಗಿದೆ. ವಿಶೇಷ ಅಂದರೆ ಈ ಬಾರಿ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಪೂರ್ಣ ಬಹುಮತದ ಸಂಖ್ಯೆಗಳನ್ನು ನಿಖರವಾಗಿ ನೀಡಲಾಗಿಲ್ಲ. ಚುನಾವಣೋತ್ತರ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿದ್ದರೂ ಕೂಡ ಬಹುಮತಕ್ಕೆ ಕೆಲವು ಸ್ಥಾನಗಳ ಕೊರತೆ ಅನುಭವಿಸಲಿದೆ. ಇನ್ನು ಆಡಳಿತಾರೂಢ ಬಿಜೆಪಿ ಎರಡನೇ ಅತಿದೊಡ್ಡ ಪಕ್ಷ ಆಗಿದ್ದರೂ ಕೂಡ ಅಧಿಕಾರ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಇನ್ನು ಜೆಡಿಎಸ್ ಪಕ್ಷ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಲಿದೆ. ಅತಂತ್ರ ಫಲಿತಾಂಶ ಬಂದರೆ ಮೈತ್ರಿಗೆ ಜೆಡಿಎಸ್ ಪಕ್ಷ ಅನಿವಾರ್ಯ ಎಂಬ ಸಂದಿಗ್ಧ ಪರಿಸ್ಥಿತಿ ಎದುರಾಗಲಿದೆ. ಮತದಾನ ಮುಗಿತಾ ಇದ್ದಂತೆ ವಿಶ್ರಾಂತಿ ಪಡೆಯುತ್ತಿರುವಂತಹ ರಾಜಕೀಯ ನಾಯಕರು ಒಳಗೊಳಗೆ ಸರ್ಕಾರ ರಚನೆಗೆ ತಂತ್ರ ಪ್ರತಿತಂತ್ರವನ್ನು ರೂಪಿಸಿದ್ದಾರೆ. ಬಹುಮತದ ಕನಸಿನಲ್ಲಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಂದು ವೇಳೆ ಮ್ಯಾಜಿಕ್ ನಂಬರ್ ತಲುಪದಿದ್ದರೆ ಜೆಡಿಎಸ್ ಕಿಂಗ್ ಮೇಕರ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಯಾವ ಪಕ್ಷದೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಬೇಕು ಅನ್ನೋ ಅಂತಿಮ ನಿರ್ಧಾರ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಕೈಯಲ್ಲಿದೆ. ಸದ್ಯ ಸಿಂಗಾಪುರದಲ್ಲಿರುವಂತಹ ಕುಮಾರಸ್ವಾಮಿ ಅವರನ್ನು ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಸಂಪರ್ಕ ಮಾಡಿದೆ ಎಂಬ ಮಾಹಿತಿಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚುನಾವಣಾ ಫಲಿತಾಂಶದ ಬಳಿಕ ಮೈತ್ರಿ ಕುರಿತು ಹೆಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮತಿ ಸೂಚಿಸಿದ್ದಾರೆ. ನನಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಸಮಾಧಾನ ಇಲ್ಲ, ಆದರೆ ನಮ್ಮ ಷರತ್ತುಗಳನ್ನು ಯಾವ ಪಕ್ಷ ಪೂರೈಸುತ್ತೋ ಅನ್ನೋ ಆಧಾರದ ಮೇಲೆ ಬಿಜೆಪಿನೋ ಅಥವಾ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ಮೈತ್ರಿಗೆ ನಾವು ಸಿದ್ಧ ಅನ್ನೋದನ್ನು ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮತದಾನ ನಡೆದಂತಹ ದಿನದಂದು ಬಿಡುಗಡೆಯಾದಂತಹ ಒಟ್ಟು 11 ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಹುತೇಕ ಸಮೀಕ್ಷೆಗಳು ಕಾಂಗ್ರೆಸ್ಗೆ ದೊಡ್ಡ ಸಂಖ್ಯೆಯನ್ನು ನೀಡಿದೆ. ಮತ್ತೊಂದೆಡೆ ಈ ಬಾರಿಯೂ ಕೂಡ ನಾವೇ ಗೆಲುವು ಸಾಧಿಸುತ್ತೇವೆ ಅಂತ ಬಿಜೆಪಿ ಪಕ್ಷದ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಆದರೂ ಕೂಡ ಅತಂತ್ರ ಫಲಿತಾಂಶ ಬಂದರೆ ಜೆಡಿಎಸ್ ಪಕ್ಷದ ಸಹಾಯದ ನಿರೀಕ್ಷೆಯಲ್ಲಿ ಎರಡೂ ಪಕ್ಷಗಳು ಇದೆ. ಹೀಗಾಗಿನೇ ಇದೀಗ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಚಿತ್ತ ಯಾವ ಪಕ್ಷದತ್ತ ಅನ್ನೋದು ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದೆ. ಇನ್ನು ವಿಶ್ರಾಂತಿಗಾಗಿ ಸಿಂಗಾಪುರಕ್ಕೆ ತೆರಳುವ ಮೊದಲು ಹೆಚ್ ಡಿ ಕುಮಾರಸ್ವಾಮಿ ಅವರು ಒಂದು ಖಾಸಗಿ ಪತ್ರಿಕೆಗೆ ಸಂದರ್ಶನವನ್ನು ನೀಡಿದ್ದಾರೆ. ಹಲವು ಚುನಾವಣೋತ್ತರ ಸಮೀಕ್ಷೆಗಳು ಜೆಡಿಎಸ್ ಪಕ್ಷಕ್ಕೆ ಬಹಳ ಕಡಿಮೆ ಸ್ಥಾನಗಳು ಬರಲಿವೆ ಅಂತ ತಿಳಿಸಿವೆ. ಆದರೆ ನನಗೆ 50 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸ ಇದೆ. ಈ ಬಾರಿ ನನ್ನ ಷರತ್ತುಗಳನ್ನು ಈಡೇರಿಸಲು ಒಪ್ಪುವಂತಹ ಪಕ್ಷದೊಂದಿಗೆ ಹೋಗ್ತೇನೆ ಅನ್ನೋದರ ಮೂಲಕ ಮೈತ್ರಿ ಸರ್ಕಾರಕ್ಕೆ ಸಿದ್ಧ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಒಂದು ವೇಳೆ ಮೈತ್ರಿ ಆಗುವಂತಹ ಸಂದರ್ಭ ಬಂದರೆ ಕುಮಾರಸ್ವಾಮಿ ಅವರು ಸಿಎಂ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹಿಂದಿನ ಎರಡೂ ಮೈತ್ರಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದರು. ಜೆಡಿಎಸ್ 2 ಬಾರಿ ಬಿಜೆಪಿ ಜೊತೆಗೆ 2006, ಹಾಗೆ ಕಾಂಗ್ರೆಸ್ ಜೊತೆಗೆ 2018 ಸಮ್ಮಿಶ್ರ ಸರ್ಕಾರದ ಅಡಿಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಆ ವೇಳೆ ಎದುರಿಸಿದ ಬಿಕ್ಕಟ್ಟುಗಳಿಂದಾಗಿ ಈ ಬಾರಿ ದಿಟ್ಟ ನಿಲುವನ್ನು ಹೊಂದಿದ್ದಾರೆ. ಈ ಬಾರಿ ಮೈತ್ರಿ ಸರ್ಕಾರಕ್ಕೆ ಸಹಿ ಹಾಕೋದಕ್ಕೂ ಮೊದಲು ಕೆಲವು ಷರತ್ತುಗಳನ್ನು ಮುಂದಿಡಲಿದ್ದಾರೆ. ಈ ಷರತ್ತುಗಳನ್ನು ಯಾರು ಪೂರೈಸ್ತಾರೋ ಆ ಪೂರೈಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಮೈತ್ರಿ ಮಾಡಿಕೊಳ್ಳೋದು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಷರತ್ತುಗಳು ಏನಾಗಿರಬಹುದು, ಕುಮಾರಸ್ವಾಮಿ ವಿಧಿಸುವಂತಹ ಷರತ್ತುಗಳು ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಕೇಳಿ. ಬಹುತೇಕ ಈ ಷರತ್ತುಗಳು ಸರ್ಕಾರದಲ್ಲಿ ಸರ್ಕಾರ ನಡೆಸೋದಕ್ಕೆ ಸ್ವತಂತ್ರವನ್ನು ನೀಡಬೇಕು ಅನ್ನೋದಾಗಿರುತ್ತೆ. ಮುಖ್ಯಮಂತ್ರಿಯಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸರ್ಕಾರವನ್ನು ನಡೆಸೋದಕ್ಕೆ ಸ್ವತಂತ್ರ ನೀಡಬೇಕು. ಯಾರ ಕೃಪಾ ಕಟಾಕ್ಷೆಗೂ ಕೂಡ ಒಳಗಾಗಬಾರ್ದು. ಸರ್ಕಾರದಲ್ಲಿ ಯಾರು ಹಿಡಿತವನ್ನು ಸಾಧಿಸಬಾರ್ದು ಅನ್ನೋದು ಕುಮಾರಸ್ವಾಮಿಯವರ ಷರತ್ತಾಗಿರುತ್ತೆ. ಇನ್ನು ಜಲಸಂಪನ್ಮೂಲ, ವಿದ್ಯುತ್ ಮತ್ತು ಸಾರ್ವಜನಿಕ ಕೆಲಸಗಳಂತಹ ಉತ್ತಮ ಖಾತೆಗಳನ್ನು ಜೆಡಿಎಸ್ ಶಾಸಕರಿಗೆ ನೀಡಬೇಕು ಅನ್ನೋದಾಗಿರುತ್ತೆ. ಇದು ಮೊದಲನೇ ಷರತ್ತು. ಇನ್ನು ಎರಡನೇ ಷರತ್ತು ಏನಪ್ಪ ಅಂತ ಹೇಳಿದ್ರೆ, ಜೆಡಿಎಸ್ ಪ್ರಣಾಳಿಕೆಯಲ್ಲಿ ನೀಡಿರುವಂತಹ ಭರವಸೆಗಳನ್ನು ಜಾರಿಗೆ ತರೋದಕ್ಕೆ ಸಮ್ಮಿಶ್ರ ಪಕ್ಷದ ಪಾಲುದಾರರು ಅವಕಾಶವನ್ನು ನೀಡಬೇಕು. ಈಗಾಗಲೇ ಪ್ರಣಾಳಿಕೆಯಲ್ಲಿ ಜೆಡಿಎಸ್ ಪಕ್ಷ ಜನಪರ ಕೆಲಸಗಳನ್ನು ಮಾಡೋದಾಗಿ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಆ ಎಲ್ಲ ಅಂಶಗಳನ್ನು, ಆ ಎಲ್ಲ ಪ್ರಣಾಳಿಕೆಯಲ್ಲಿ ನೀಡಿರುವಂತಹ ಭರವಸೆಗಳನ್ನು ಜಾರಿಗೆ ತರೋದಕ್ಕೆ ಈ ಸಮ್ಮಿಶ್ರ ಮಾಡಿಕೊಂಡಂತಹ ಸರ್ಕಾರ ಯಾವುದಿರುತ್ತೆ, ಅದು ಕುಮಾರಸ್ವಾಮಿಯವರಿಗೆ, ಕುಮಾರಸ್ವಾಮಿಯವರ ನಿರ್ಧಾರಕ್ಕೆ ಅಡ್ಡಿ ಬರಬಾರ್ದು. ಇನ್ನು ಇದೇ ವೇಳೆ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ 2018 ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ರಚನೆಯಾದಾಗ ಸಮನ್ವಯ ಸಮಿತಿ ಅಸ್ತಿತ್ವಕ್ಕೆ ಬಂದಿತ್ತು. ಈ ಬಾರಿ ಆ ರೀತಿ
ಬೇಡವೆಂದು ಹೇಳಲಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರದ ಪಕ್ಷವು ರಾಮನಗರ, ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಿಂದ ದೂರ ಇರಬೇಕು. ಯಾವುದೇ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಚರ್ಚೆ ಇಲ್ಲದೆ ಮಾಡಬಾರದು ಅಂತ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಚುನಾವಣಾ ಫಲಿತಾಂಶ ಅತಂತ್ರವಾಗಲಿದೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಚುನಾವಣೆಗೂ ಮೊದಲು ಕುಮಾರಸ್ವಾಮಿ ಅವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದರು, ತನ್ನ ಬಳಿಗೆ ಬರಲೇಬೇಕಾಗುತ್ತದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದರು. ಹೌದು, ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ ಎಚ್ ಡಿ ದೇವೇಗೌಡರು ಸಮ್ಮಿಶ್ರ ಸರ್ಕಾರ ರಚನೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. 2023 ಚುನಾವಣೆಯ ನಂತರ ಎರಡೂ ರಾಷ್ಟ್ರೀಯ ಪಕ್ಷಗಳು ತನ್ನ ಬಳಿಗೆ ಬರಲೇಬೇಕಾಗುತ್ತದೆ ಅಂತ ಕುಮಾರಸ್ವಾಮಿ ಅವರು ಈ ಹಿಂದೆ ಎಚ್ಚರಿಕೆಯನ್ನು ನೀಡಿದ್ದರು. ಅದೇ ರೀತಿಯಾಗಿ ಎಕ್ಸಿಟ್ ಪೋಲ್ನಲ್ಲಿ ಫಲಿತಾಂಶ ಅತಂತ್ರವಾಗಿರೋದು ಕುಮಾರಸ್ವಾಮಿ ಅವರಿಗೆ ಮತ್ತಷ್ಟು ಬಲ ನೀಡಿದೆ. ಇನ್ನು ಕಳೆದ ಮಾರ್ಚ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗಳಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ರು ಎನ್ನಲಾಗಿದೆ. ಈಗಾಗಲೇ ಎರಡೂ ಪಕ್ಷಗಳು ಕೂಡ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದೆ, ಮೈತ್ರಿಯ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ಆಗಿದೆ ಅನ್ನೋದು ಜೆಡಿಎಸ್ ಮೂಲಗಳಿಂದ ಮಾಹಿತಿ ಇದೆ. ಇನ್ನು ಈ ಒಂದು ವಿಚಾರವನ್ನು ದೇವೇಗೌಡರೇ ದೃಢಪಡಿಸಿದ್ರು. ಇನ್ನು ಕರ್ನಾಟಕದಲ್ಲಿ ಅತಂತ್ರ ಪರಿಸ್ಥಿತಿ ಈ ಹಿಂದೆಯೂ ಕೂಡ ನಿರ್ಮಾಣ ಆಗಿತ್ತು. 2004, 2008 ಮತ್ತು 2018 ಯಾವ ಪಕ್ಷಕ್ಕೂ ಜನಾದೇಶ ಬಂದಿಲ್ಲ ಅನ್ನೋದು ಮುಖ್ಯ ವಿಚಾರ. 2013 ಕಾಂಗ್ರೆಸ್ ಬಹುಮತವನ್ನು ಪಡೆದಿದ್ರು ಕೂಡ ಆ ಒಂದು ಬಹುಮತ ಸಿಕ್ಕಿದ್ದು ಬಿಜೆಪಿ ಒಡೆದ ಮನೆಯಾಗಿದ್ದರಿಂದ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಸಂದರ್ಭದಲ್ಲಿ ಬಿಜೆಪಿ 3 ಭಾಗಗಳಾಗಿತ್ತು. ಹಾಗಾದರೆ ವೀಕ್ಷಕರೇ, ಈ ಬಾರಿ ಯಾವ ಸರ್ಕಾರ ಬರಲಿದೆ, ಯಾರು CM ಆಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ನೀವು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.